ಕೊರೋನಾ ಮಹಾಮಾರಿ ರಾಜ್ಯದಲ್ಲಿ ಕಾಲಿಟ್ಟಗಳಿಗೆಯಿಂದ ಹಲವು ಕುಟುಂಬಗಳನ್ನು ಬೀದಿಗೆ ತಂದಿದೆ. ಒಂದು ಕಡೆ ಕಾರ್ಮಿಕರು ಉದ್ಯೋಗ ಕಳೆದುಕೊಂಡು ಕುಟುಂಬವನ್ನು ಪೋಷಣೆ ಮಾಡಲು ಹೆಣಗಾಡುತ್ತಿದ್ದರೆ, ಇನ್ನೊಂದೆಡೆ ಸರ್ಕಾರದ ತಿಂಗಳ ಮಾಸಾಸನವನ್ನೇ ನಂಬಿಕೊಂಡಿದ್ದ ವಿಕಲಚೇತನರು ಈಗ ಬೀದಿಗೆ ಬೀಳುವ ಪರಿಸ್ಥಿತಿ ಎದುರಾಗಿದೆ. ಮಾಸಾಸನವನ್ನು ನೀಡಲಿಲ್ಲ ಅಂದರೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಿದ್ದಾರೆ. ವಿಕಲಚೇತನರು ಇಂಥ ನಿರ್ಧಾರಕ್ಕೆ ಬಂದಿದ್ದಾದರೂ ಯಾಕೆ ಅನ್ನೋದು ಇಲ್ಲಿದೆ ಕಂಪ್ಲೀಟ್ ಡೀಟೈಲ್. ಸರ್ಕಾರಕ್ಕೆ ಕೇಳಿಸುತ್ತಿಲ್ವ ವಿಕಲಚೇತನರ ಕೂಗು? 8 ತಿಂಗಳಿನಿಂದ ಮಾಸಾಸನಕ್ಕಾಗಿ ಕಾಯುತ್ತಿರುವ ವಿಕಲಚೇತನರು. ಸರ್ಕಾರದಿಂದ ವಿಕಲಚೇತನರಿಗೆ ನೀಡಬೇಕಾಗಿದ್ದ ತಿಂಗಳ ಮಾಸಾಸನ ಕಳೆದ 8 ತಿಂಗಳಿನಿಂದ ಅವರ ಕೈಗೆ ತಲುಪಿಲ್ಲ. ಹೀಗಾಗಿ ಲಕ್ಷಾಂತರ ವಿಕಲಚೇತನರಿಗೆ ಅವರ ಜೀವನ ನಡೆಸುವುದೇ ಕಷ್ಟಕರವಾಗಿದೆ. ತುಂಬ ಜನ ಇಲ್ಲಿ ಕಾಲು ಕೈ ಹಿಂದೆವರು ತುಂಬ ಜನ ತುಂಬ ಕಷ್ಟಪಟ್ಕೊಂಡು ಬರ್ತಾರೆ. ತೆಕ್ಕೊಂಡು ಅವ್ರು ನಡಿಯೋಕ್ಕೂ ಆಗಲ್ಲ ಅಂತ ಜನ ತುಂಬ ಬರ್ತಾರೆ. ಆದರೆ ಇರೋವ್ರಿಗೆ ಸರ್ಕಾರ ಎಲ್ಲ ಸಹಾಯ ಮಾಡುತ್ತಲ್ಲ, ಪಾಪ ಅವ್ರಿಗೆ ಯಾಕೆ ಮಾಡ್ತಾ ಇಲ್ಲ? ಒಂದು ಕಡೆ ಲಾಕ್ಡೌನ್ನಿಂದ ಕೆಲಸ ಕಳೆದುಕೊಂಡಿರುವ ವಿಕಲಚೇತನರು ಸರ್ಕಾರದಿಂದ ಮಾಸಾಸನವೂ ಬಾರದೆ ಅತಂತ್ರರಾಗಿದ್ದಾರೆ. ಕಳೆದ ಜನವರಿಯಿಂದ ವಿಕಲಚೇತನರಿಗೆ ನೀಡಬೇಕಾಗಿರುವ ಮಾಸಾಸನವನ್ನು ನೀಡಿಲ್ಲ. ಅಧಿಕಾರಿಗಳನ್ನ ಕೇಳಿದ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ, ಮಾಸಾಸನ ಬರುತ್ತದೆ ಎಂಬ ಉತ್ತರ ನೀಡುತ್ತಿದ್ದಾರೆ. ಆದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೂ ಸಹ ಹಣ ಮಾತ್ರ ಬರುತ್ತಿಲ್ಲ. ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ ವಿಕಲಚೇತನರು ಇಂದು ಆನೇಕಲ್ ತಾಲೂಕಿನ ಚೂಡಸಂದ್ರದಲ್ಲಿ ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ಅಧಿಕಾರಿಗಳು ಕೇಳಿದ್ರೆ ನೀವು ಅಲ್ಲಿ ಹೋಗಿ ಅವ್ರು ಕೇಳಿ ಇವರು ಕೇಳಿ ಅಂತ ಹೇಳ್ತಾರೆ. ಮತ್ತೆ ಕಮಿಷನರ್ ಹತ್ರನೂ ಲೆಟರ್ಗಳು ಎಲ್ಲ ಸುಮಾರು ಕೊಟ್ಟಿದೆ, ಬೇರೆ ಬೇರೆ ಕಡೆಯಿಂದ ಎಲ್ಲ ಕೊಟ್ಟಿದೆ ನಮ್ಮ ಅಂಗವಿಕಲ ಕಮಿಷನರ್ಗೂನು. ಆ ಕಡೆಯಿಂದನೂ ಏನು ಹೇಳ್ತಾರೆ, ಇದು ಮಾಡಿಲ್ಲ, ಏನೋ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂತ ಏನೋ ಒಂದು ಕಾರಣ ಹೇಳ್ತಾರೆ. ಇತ್ತೀಚೆಗೆ ಕೊರೋನಾ ಬಂದಿರೋದ್ರಿಂದ ಲಾಕ್ಡೌನ್ಗಳಾಗಿ ಊಟಗಳಿಗಿಲ್ಲದೆ ಮನೆಯಲ್ಲೇ ಬಿದ್ದು ಸಾಯೋ ಅಂತ ಪರಿಸ್ಥಿತಿ ಬಂದಿದೆ ನಮ್ಮ ವಿಕಲಚೇತನರಿಗೆ. ಜನವರಿಯಿಂದ ಇದುವರೆಗೂ 8 ತಿಂಗಳು ಇವ್ರು ಯಾರಿಗೂ ಮಾಸಾಶನ ಸರ್ಕಾರ ಮಂಜೂರು ಮಾಡಿಲ್ಲ. ಅದು ಇನ್ನೂ ತುಂಬ ತೊಂದರೆ ಆಗಿ ಪ್ರಾಣ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿಗಳಿಗೆ ಎಲ್ಲ ಬಂದುಬಿಟ್ಟಿದ್ದಾರೆ. ದಯವಿಟ್ಟು ಬಾಡಿಗೆಗಳು ಕಟ್ಟಿಲ್ಲ, ಒಂದು ಕಡೆ ಊಟಕ್ಕಿಲ್ಲ, ಮನುಷ್ಯರಾಗಿ ಯಾಕೆ ಹುಟ್ಟಿದೀವೋ ಅನ್ನೋ ಪರಿಸ್ಥಿತಿ ಎಲ್ಲರ ತಲೆಗಳಲ್ಲೂ ಒಕ್ಕಿ ಪ್ರಾಣ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ಬಂದಿರೋದ್ರಿಂದ ದಯವಿಟ್ಟು ಸರ್ಕಾರ ಇದ್ರ ಕಡೆ ಕೂಡಲೇ ಗಮನ ಹರಿಸಿ ಸಹಾಯ ಮಾಡಬೇಕು. ರಾಜ್ಯಾದ್ಯಂತ ಸುಮಾರು 15 ಲಕ್ಷಕ್ಕೂ ಹೆಚ್ಚು ವಿಕಲಚೇತನರು ಇದೇ ಸಮಸ್ಯೆ ಎದುರಿಸುತ್ತಿದ್ದಾರೆ. 8 ತಿಂಗಳಿಂದ ಮಾಸಾಸನಕ್ಕಾಗಿ ಪ್ರತಿದಿನ ಕಾಯುವ ಪರಿಸ್ಥಿತಿ ಉಂಟಾಗಿದೆ. ಕೆಲವೇ ಕೆಲವು ಮಂದಿಗೆ ಮಾಸಾಸನವನ್ನು ನೀಡಿರುವ ಅಧಿಕಾರಿಗಳು ಇನ್ನುಳಿದವರಿಗೆ ಹಣ ನೀಡದೆ ಸತಾಯಿಸುತ್ತಿದ್ದಾರೆ. ಜೊತೆಗೆ ಆನೇಕಲ್ ತಾಲೂಕಿನ ಗಟ್ಟಹಳ್ಳಿ ಬಳಿಯ ಸರ್ವೆ ನಂಬರ್ 132ರಲ್ಲಿ ಅಂಗವಿಕಲರಿಗೆ ಮಂಜೂರಾಗಿದ್ದ 32 ಎಕರೆ ಜಾಗವನ್ನು ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ದೂರು ನೀಡಿ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾಗಿ ನಮಗೆ ಮಾಸಾಸನ ಹಾಗೂ ಸೂರು ಕಲ್ಪಿಸಲು ನೂರಾರು ಅಂಗವಿಕಲರು ಪಟ್ಟು ಹಿಡಿದಿದ್ದಾರೆ. ಒಂದು ಕಡೆ ಕೋವಿಡ್ ನಿಯಂತ್ರಣ ಮಾಡುವಲ್ಲಿ ಎಡವಿರುವ ರಾಜ್ಯ ಸರ್ಕಾರ ವಿಕಲಚೇತನರ ತಿಂಗಳ ಮಾಸಾಸನಕ್ಕೂ ಕತ್ತರಿ ಪ್ರಯೋಗ ಮಾಡಿರುವುದು ನಿಜಕ್ಕೂ ದುರಾದೃಷ್ಟಕರ. ಇನ್ನಾದರೂ ಸಂಬಂಧಪಟ್ಟ ಸಚಿವರು ಈ ಬಗ್ಗೆ ಗಮನ ಹರಿಸಿ ವಿಕಲಚೇತನರ ಬಾಕಿ ಇರುವ ಮಾಸಾಸನವನ್ನು ನೀಡಬೇಕೆಂದು ವಿಕಲಚೇತನರ ಆಗ್ರಹವಾಗಿದೆ. ಇಲ್ಲವಾದಲ್ಲಿ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಅಂಬರೀಶ್, ಆನೇಕಲ್, ಡೆಮಾಕ್ರೆಟಿಕ್ ಟಿವಿ.